ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಮಾವಿನ ಹಣ್ಣಿನಿಂದ ರಸಾಯನ ಅಥವಾ ಶೀಕರಣೆ ಅಂತ ಹೇಳ್ತಾರೆ, ಅಥವಾ ಆಮ್ರಸ ಅಂತ ಕೂಡ ಕರೀತಾರೆ. ಈ ಶೀಕರಣೆ ಮಾಡೋದು ಹೇಗೆ ಅಂತ ನೋಡೋಣ. ಮಾವಿನ ಹಣ್ಣು ತೊಗೊಂಡಿದ್ದೀನಿ, ಎರಡು ಚೆನ್ನಾಗಿ ಹಣ್ಣಾಗಿರೋಂಥ ಮಾವಿನ ಹಣ್ಣು ತೊಗೋಬೋದು. ನೀವು ಯಾವ್ದಾನ ಹಾಕೊಳ್ಬೋದು, ಮಾವಿನ ಹಣ್ಣು ತುಂಬ ಚೆನ್ನಾಗಿರುತ್ತೆ. ಒಂದು 3 ಸ್ಪೂನಷ್ಟು ನಾನು ಹಾಲು ತೊಗೊಂಡಿದ್ದೀನಿ. ಇದು ಕಾಯ್ದು ಆರಿರೋಂಥ ಹಾಲು, ಹಾಲು ತಣ್ಣಗಿರಲಿ, ತುಂಬ ಚೆನ್ನಾಗಿರುತ್ತೆ. ನಾನು ಒಂದು 3 ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕಾಲು ಸ್ಪೂನಷ್ಟು ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ. ನೀವು ಸಕ್ಕರೆ ಬದಲು ಬೆಲ್ಲ ಕೂಡ ಯೂಸ್ ಮಾಡ್ಕೊಳ್ಬೋದು. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ನೀರಿನಲ್ಲಿ ಕಟ್ ಮಾಡಿಕೊಡಿ. ನಿಮ್ಗೆ ತುಂಬ ಹಣ್ಣಾಗಿದ್ರೆ ನೀವು ಮೇಲೆ ಈ ಥರ ಜಸ್ಟ್ ಈ ಚಿಪ್ಪೆನೆಲ್ಲ ಓಪನ್ ಮಾಡಿಕೊಂಡು ಮಾಡ್ಕೊಳ್ಬೋದು. ಇಲ್ಲ ನಾವು ಚಾಕುನಲ್ಲಿ ಬಿಡಿಸ್ಕೊಳ್ತೀವಿ ಅಂತಂದರೆ ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳಿ. ಈ ಥರ ಮಾಡಿಕೊಂಡು ನಿಮಗೆ ಕಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈ ಥರ ಮಾಡಿಕೊಂಡು ನಿಧಾನಕ್ಕೆ ಈ ಥರ ಎಲ್ಲನೂ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ಎರಡು ಹಣ್ಣಂದು ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇನ್ನೂ ಸ್ಮ್ಯಾಶ್ ಮಾಡಿಲ್ಲ. ಸಣ್ಣ ಸಣ್ಣ ಪೀಸ್ ಮಾಡಿ ಸ್ವಲ್ಪ ಸ್ಪೂನ್ ಸಹಾಯದಿಂದ ತೆಗೆದ್ರೆ ನೀಟಾಗಿ ಬರುತ್ತೆ. ಈ ಥರ ಪಲ್ಪು ಮತ್ತು ಹೊಟ್ಟೆ ಎಲ್ಲನೂ ನೀಟಾಗಿ ಪಲ್ಪ್ನೆಲ್ಲ ನೀಟಾಗಿ ತೊಗೊಳ್ಳಿ. ತೆಗೆದಿಟ್ಕೊಂಡು ಈ ಥರ ಎಲ್ಲ ಮಾಡಿಟ್ಕೋಬೇಕು. ಇದಕ್ಕೆ ಸಕ್ಕರೆ ತೊಗೊಂಡಿದ್ದೀವಲ್ಲ, ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಹಾಕಿ ನೀವು ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಜಸ್ಟ್ ಮಿಕ್ಸ್ ಮಾಡಿ ಒಂದು ಸೈಡಿಗೆ ಇಡಿ. ಒಂದು 2 ನಿಮಿಷ ಸಾಫ್ಟ್ ಆಗಲಿ ಅದು, ಸಕ್ಕರೆ ಎಲ್ಲ ಫುಲ್ ಕರ್ಗೋಗುತ್ತೆ. ಈಗ ಈ ಹಾಲು ತೊಗೊಂಡಿದ್ದೀವಲ್ಲ, ಈ ಮಾವಿನಕಾಯಿನ ಚಿಪ್ಪೆ ಮತ್ತು ಹೊಟ್ಟೆ ಹಾಕ್ಕೊಂಡು ಸ್ವಲ್ಪ ಹಾಲು ಹಾಕಿ ಸ್ವಲ್ಪ ಅದನ್ನು ಹಿಂಡಿದ್ರೆ ಇನ್ನು ಸ್ವಲ್ಪ ರಸ ಬರುತ್ತೆ ನಿಮಗೆ. ಹೊಟ್ಟೆದೆಲ್ಲ ಸ್ವಲ್ಪ ಹಾಲು ಹಾಕ್ಬಿಟ್ಟು ರಸ ಹಿಂಡಿ ತೆಗೆದಿಟ್ಕೊಂಡಿದ್ದೀನಿ. ನಿಮಗೆ ನೀಟಾಗಿ ತೆಗೆದಿಕ್ಕೆ ಬಂದರೆ ಚಾಕು ಸ್ಪೂನಲ್ಲಿ ತೆಗೆದ್ರೆ ಈ ಥರ ಏನು ಮಾಡೋದ್ಬೇಡ, ನೀವು ಡೈರೆಕ್ಟಾಗಿ ಹಾಲು ಮಿಕ್ಸ್ ಮಾಡ್ಕೊಳ್ಬೋದು. ನಿಮಗೆ ಎಷ್ಟು ಗಟ್ಟಿ ಬೇಕಾಗುತ್ತೆ ನೋಡ್ಕೊಂಡು ಹಾಲು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 3 ಸ್ಪೂನಷ್ಟೇ ಹಾಲು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ. ಚಪಾತಿಗೆ ಮಾಡ್ತಾಯಿದ್ದೀನಿ ನಾನು ಇದನ್ನು, ಚಪಾತಿ ದೋಸೆ ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಿಮ್ಗೆ ಈ ಥರ ಪೀಸ್ಗಳಲ್ಲಿ ಜಾಸ್ತಿ ಮಿಕ್ಸಿಗೂ ಕೂಡ ಹಾಕ್ಬೋದು. ಮಿಕ್ಸಿಗೆ ಹಾಕಿ ಕೂಡ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಈ ಥರ ಸ್ವಲ್ಪ ದಪ್ಪ ದಪ್ಪ ಪೀಸ್ ಇದೆಯಲ್ಲ, ತಿನ್ನೋಕ್ಕಿದ್ರೆ ಚೆನ್ನಾಗಿರುತ್ತೆ. ಜಸ್ಟ್ ಒಂದು 2 ಸಲ ಮಾತ್ರ ಈ ಥರ ಮಾಡಿ ಸಾಕು. ಈಗ ಇದು ರೆಡಿ ಆಗಿದೆ. ಜಸ್ಟ್ ಒಂದು ಮಿಕ್ಸ್ ಮಾಡಿಬಿಟ್ಟು ಚಪಾತಿ ಜೊತೆ ಸರ್ವ್ ಮಾಡ್ಕೊಂಡು ತಿನ್ಬೋದು. ಮಾವಿನ ಹಣ್ಣಿನ ಶೀಕರಣೆ ರೆಡಿ ಆಗಿದೆ. ನಾನು ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಹಾಗೆ ಬ್ರೆಡ್ ಕೂಡ ರೋಸ್ಟ್ ಮಾಡಿದ್ದೀನಿ. ಸ್ವಲ್ಪ ತುಪ್ಪ ಹಾಕಿ ಸೈಡ್ಸ್ ಎಲ್ಲ ಓಪನ್ ಮಾಡಿಕೊಂಡು ಬ್ರೆಡ್ ರೋಸ್ಟ್ ಮಾಡಿದ್ದೀನಿ. ನಿಮಗೆ ಮಕ್ಕಳಿಗೆ ಜಾಮ್ ಕೊಡೋದಕ್ಕಿಂತ ಇದು ತುಂಬ ಒಳ್ಳೆ ಬೆಸ್ಟ್ ಕಾಂಬಿನೇಷನು, ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ರೋಸ್ಟ್ ಮಾಡೋದ್ರಿಂದ ಬೇಗ ಸಾಫ್ಟ್ ಆಗಲ್ಲ, ಕ್ರಿಸ್ಪಿಯಾಗಿರುತ್ತೆ ತಿನ್ನೋದಕ್ಕೆ. ನೀವು ರೆಡಿಮೇಡ್ ಜಾಮ್ ಕೊಟ್ಟು ಬ್ರೆಡ್ ಜಾಮ್ ಕೊಡೋದಕ್ಕಿಂತ ಈ ಥರ ಶೇಖರಣೆ ಮಾಡ್ಕೊಂಡು ಕೂಡ ಕೊಡ್ಬೋದು. ತುಂಬ ರುಚಿಯಾಗಿ ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ತಿನ್ನೋದಕ್ಕೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಯಾರ ಜೊತೆಯನ್ನು ತಿನ್ಬೋದು, ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಹಾಗೆ ತಿನ್ನೋದಕ್ಕೆ ಕೂಡ ಚೆನ್ನಾಗಿರುತ್ತೆ, ಫ್ರಿಜ್ನಲ್ಲಿ ಇಟ್ಟು ಕೂಡ ತಿನ್ಬೋದು. ನಿಮ್ಗೆ ಇಷ್ಟ ಆದರೆ ನೀವು ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು.